Hello students, in my last class I was discussing first chapter in part A, that is introduction. So in that class we have learned central problems of an economy with the what to produce, how to produce and for whom to produce, and another important concept, that is production possibility frontier. In today's class we shall discuss remaining concepts in that chapter, in that first one, organization of economic activities. Organization of economic activities. So what is the meaning of economic activity? You learn this one in first PU, isn't it? Economic activity is nothing but any activity which is undertaken for monetary gain. Monetary gain. ಹಣಕ್ಕಾಗಿ ಮಾಡುವಂತಹ ಯಾವುದೇ ರೀತಿಯ ಆರ್ಥಿಕ ಚಟುವಟಿಕೆಯನ್ನು ಅಥವಾ ಯಾವುದೇ ರೀತಿಯ ಚಟುವಟಿಕೆಯನ್ನು ನಾವು ಆರ್ಥಿಕ ಚಟುವಟಿಕೆ ಅಂತ ಕರೀತೇವೆ. ಸೊ ಹೌ ಟು ಆರ್ಗನೈಸ್ ದೀಸ್ ಇಕನಾಮಿಕ್ ಆಕ್ಟಿವಿಟೀಸ್. ಇಕಾನಮಿ ಅಂಡರ್ಟೇಕ್ಸ್ ವೆರೈಟಿ ಆಫ್ ಆರ್ ಮೆನಿ ಇಕನಾಮಿಕ್ ಆಕ್ಟಿವಿಟೀಸ್. ವೈಲ್ ಅಂಡರ್ಟೇಕಿಂಗ್ ಇಕನಾಮಿಕ್ ಆಕ್ಟಿವಿಟೀಸ್, ಇಕಾನಮಿ ಫೇಸಸ್ ಬೇಸಿಕ್ ಆರ್ ಸೆಂಟ್ರಲ್ ಪ್ರಾಬ್ಲಮ್ಸ್ ಲೈಕ್ ವಾಟ್ ಟು ಪ್ರೊಡ್ಯೂಸ್, how to produce and for whom to produce. So how to solve all the basic or central problems. Every economy has economic system to solve such basic problems. Pratyondu arthavyavasthegu kuda adrade aada ondu aarthika ondu vyavasthe anuvantadu iruvantadu. So aa aarthika vyavasthe ಮುಖ್ಯವಾಗಿ ಉದ್ಭವ ಆಗುವಂತಹ ಆರ್ಥಿಕ ಸಮಸ್ಯೆಗಳನ್ನು ಏನು ಮಾಡುವಂಥದ್ದು, ಪರಿಹಾರ ಮಾಡುವಂಥದ್ದು. ಯಾಕಂದರೆ ಆರ್ಥಿಕ ಚಟುವಟಿಕೆಗಳನ್ನು ಕೈಗೊಳ್ಳುವಾಗ ಯಾವ ರೀತಿ ಚಟುವಟಿಕೆಗಳನ್ನು ಕೈಗೊಳ್ಳಬೇಕು, ಅಂದರೆ ಏನನ್ನು ಉತ್ಪಾದಿಸಬೇಕು, ಹೇಗೆ ಉತ್ಪಾದಿಸಬೇಕು, ಯಾರಿಗಾಗಿ ಉತ್ಪಾದಿಸಬೇಕು, ಈ ರೀತಿಯ ಸಮಸ್ಯೆಗಳು ಅಥವಾ ಆರ್ಥಿಕ ಸಮಸ್ಯೆಗಳು ಉದ್ಭವ ಆಗುವಂಥದ್ದು ಸಾಮಾನ್ಯ. ಸೊ ಇಕನಾಮಿಕ್ ಆಕ್ಟಿವಿಟೀಸ್ ಅಂತ ಹೇಳಿದರೆ ಅದರಲ್ಲಿ ನಾವು ನೋಡುವಂಥದ್ದು ಪ್ರೊಡಕ್ಷನ್ ಇರ್ಬೋದು, ಡಿಸ್ಟ್ರಿಬ್ಯೂಷನ್, ಎಕ್ಸ್ಚೇಂಜ್, ಕನ್ಸಂಪ್ಷನ್, ಆಲ್ ದೀಸ್ ಆರ್ ಡಿಫ್ರೆಂಟ್ ಇಕನಾಮಿಕ್ ಆಕ್ಟಿವಿಟೀಸ್. ಸೊ ವೈಲ್ ಅಂಡರ್ಟೇಕಿಂಗ್ ಸಚ್ ಆಕ್ಟಿವಿಟೀಸ್ ಇಕನಾಮಿಕ್ ಪ್ರಾಬ್ಲಮ್ಸ್ ಅರೈಸ್. ಹೌ ಟು ಸಾಲ್ವ್ ಸಚ್ ಪ್ರಾಬ್ಲಮ್ಸ್ ಫಾರ್ ದ್ಯಾಟ್ ಇಕನಾಮಿಕ್ ಸಿಸ್ಟಮ್. ಸೊ ಇನ್ ದ್ಯಾಟ್ ವೇ ವಿ ಕ್ಯಾನ್ ಆರ್ ಇಕಾನಮಿ ಕ್ಯಾನ್ ಆರ್ಗನೈಸ್ ಇಕನಾಮಿಕ್ ಆಕ್ಟಿವಿಟೀಸ್. ಸೊ ಇಕನಾಮಿಕ್ ಸಿಸ್ಟಮ್ ಆಫ್ ಎನಿ ಇಕಾನಮಿ ಕ್ಯಾನ್ ಬಿ ಕ್ಯಾಟಗರೈಸ್ಡ್ ಆಸ್ centrally planned economy or socialist economy, second one market economy or capitalist economy, then third one mixed economy. ಯೋಜಿತ ಅರ್ಥವ್ಯವಸ್ಥೆ ಅಥವಾ ನಾವು ಅದನ್ನು ಸಮಾಜವಾದಿ ಅರ್ಥವ್ಯವಸ್ಥೆ ಅಂತ ಕರಿತೇವೆ, ಇನ್ನೊಂದು ಮಾರುಕಟ್ಟೆ ಅರ್ಥವ್ಯವಸ್ಥೆ ಅಥವಾ ಬಂಡವಾಳಶಾಹಿ ಅರ್ಥವ್ಯವಸ್ಥೆ ಅಂತ ಕರಿತೇವೆ, ಇನ್ನೊಂದು ಮಿಶ್ರ ಅರ್ಥವ್ಯವಸ್ಥೆ. ಸೊ ಇದರ ಬಗ್ಗೆ ನಾವು ಈ ಕ್ಲಾಸಲ್ಲಿ ನೋಡಲಿಕ್ಕಿದ್ದೇವೆ. ಅದರ ಜೊತೆಗೆ ಮತ್ತೊಂದು ಕಾನ್ಸೆಪ್ಟ್ ನಾವು ನೋಡುವಂಥದ್ದು ಪಾಸಿಟಿವ್ ಮತ್ತೊಂದು ನಾರ್ಮೇಟಿವ್ ಇಕನಾಮಿಕ್ಸ್ ಅಂತೇಳಿ. ಸೊ ಲೆಟ್ ಅಸ್ ಡಿಸ್ಕಸ್ ಡಿಫ್ರೆಂಟ್ ಇಕನಾಮಿಕ್ ಸಿಸ್ಟಮ್ ಆರ್ ಟೈಪ್ಸ್ ಆಫ್ ಇಕನಾಮಿಕ್ ಸಿಸ್ಟಮ್ಸ್ ಇನ್ ಡೀಟೇಲ್. ಫಸ್ಟ್ ಒನ್ ಈಸ್ ಸೆಂಟ್ರಲಿ ಪ್ಲಾನ್ಡ್ ಇಕಾನಮಿ. ಸೆಂಟ್ರಲಿ ಪ್ಲಾನ್ಡ್ ಇಕಾನಮಿ ಆರ್ ಇಟ್ ಈಸ್ ಆಲ್ಸೋ ನೋನ್ ಆಸ್ ಸೋಷಿಯಲಿಸ್ಟ್ ಇಕಾನಮಿ. ಸಮಾಜವಾದಿ ಅರ್ಥವ್ಯವಸ್ಥೆ ಅಥವಾ ಕೇಂದ್ರೀಯ ಯೋಜಿತ ಅರ್ಥವ್ಯವಸ್ಥೆ ಅಂಥೇಳಿ. ಸೊ ಇಲ್ಲಿ ಇಕನಾಮಿಕ್ ಆಕ್ಟಿವಿಟೀಸ್ ಅನ್ನ ಯಾರು ಕಂಟ್ರೋಲ್ ಮಾಡ್ತಾರೆ? ಹೂ ಕಂಟ್ರೋಲ್ಸ್ ಡಿಫ್ರೆಂಟ್ ಇಕನಾಮಿಕ್ ಆಕ್ಟಿವಿಟೀಸ್? ಇಫ್ ಇಕನಾಮಿಕ್ ಆಕ್ಟಿವಿಟೀಸ್ ಆರ್ ಕಂಟ್ರೋಲ್ಡ್ ಬೈ ಸೆಂಟ್ರಲ್ ಗವರ್ಮೆಂಟ್ ಆರ್ ಸೆಂಟ್ರಲ್ ಅಥಾರಿಟಿ, ದೆನ್ ದಟ್ ಇಕಾನಮಿ ಈಸ್ ಕಾಲ್ಡ್ ಆಸ್ ಅ ಪ್ಲಾನ್ಡ್ ಇಕಾನಮಿ ಆರ್ ಸೋಷಿಯಲಿಸ್ಟ್ ಇಕಾನಮಿ. ಸರ್ಕಾರವು ಆರ್ಥಿಕ ಚಟುವಟಿಕೆಗಳನ್ನು ನಿಯಂತ್ರಿಸಿದ್ರೆ, ಎಲ್ಲಾ ತರಹದ ಆರ್ಥಿಕ ಚಟುವಟಿಕೆಗಳನ್ನು ನಿಯಂತ್ರಿಸಿದ್ರೆ ಅವಾಗ ಅದನ್ನು ನಾವು ಯೋಜಿತ ಅರ್ಥವ್ಯವಸ್ಥೆ ಅಂತ ಕರಿತೇವೆ. ಸೊ ಅದಕ್ಕೆ ಎಕ್ಸಾಂಪಲ್ ಕೊಡುವುದಿದ್ರೆ ಚೈನಾ, ಕ್ಯೂಬಾ, ನಾರ್ತ್ ಕೊರಿಯಾ, ವಿಯೆಟ್ನಾಂ ಇತ್ಯಾದಿ ರಾಷ್ಟ್ರಗಳನ್ನು ನಾವು ಪ್ಲಾನ್ಡ್ ಇಕಾನಮಿಗೆ ಎಕ್ಸಾಂಪಲ್ ಆಗಿ ಕೊಡ್ಬೋದು. ನೆಕ್ಸ್ಟ್ ಅದರ ಫೀಚರ್ಸ್ ಯಾವ ರೀತಿ ಇರುವಂಥದ್ದು, ಹೇಗೆ ಬೇರೆ ಬೇರೆ ಆರ್ಥಿಕ ಚಟುವಟಿಕೆಗಳನ್ನು ನಿಯಂತ್ರಣ ಮಾಡುವಂಥದ್ದು, ಸಂಪನ್ಮೂಲಗಳನ್ನು ಮಿತ ಸಂಪನ್ಮೂಲಗಳನ್ನು ಯಾವ ರೀತಿ ದಕ್ಷವಾಗಿ ಬಳಕೆ ಮಾಡುವ ರೀತಿಯಲ್ಲಿ ಹಂಚಿಕೆ ಮಾಡುವುದು, ಸೊ ಅದರ ಫೀಚರ್ಸ್ ಅನ್ನು ನೋಡೋಣ ಒನ್ ಬೈ ಒನ್. ಸೊ ಇನ್ ದ್ಯಾಟ್ ಫಸ್ಟ್ ಒನ್ ಈಸ್ ಹಿಯರ್ ಗವರ್ಮೆಂಟ್, ಸೆಂಟ್ರಲ್ ಗವರ್ಮೆಂಟ್ ಓನ್ಸ್ ಡಿಫ್ರೆಂಟ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್. ಸರ್ಕಾರವೇ ಬೇರೆ ಬೇರೆ ಉತ್ಪಾದನಾಂಗಗಳನ್ನು
ಏನು ಮಾಡುವಂಥದ್ದು ಓನ್ ಮಾಡುವಂಥದ್ದು ಯಾವುದೆಲ್ಲ ಉತ್ಪಾದನಾಂಗಗಳಿದ್ದಾವೆ ಉತ್ಪಾದನೆಯಲ್ಲಿ ಬಳಸುವಂತಹ ಡಿಫ್ರೆಂಟ್ ಫ್ಯಾಕ್ಟರ್ಸ್ ವಿಚ್ ಆರ್ ದೋಸ್ ಫ್ಯಾಕ್ಟರ್ಸ್ ಇಟ್ ಇನ್ಕ್ಲೂಡ್ಸ್ ಲ್ಯಾಂಡ್ ಲೇಬರ್ ಕ್ಯಾಪಿಟಲ್ ಆ್ಯಂಡ್ ಆರ್ಗನೈಸೇಷನ್ ಸೊ ಆಲ್ ದೀಸ್ ಫ್ಯಾಕ್ಟರ್ಸ್ ಆರ್ ಓನ್ಡ್ ಬೈ ಸೆಂಟ್ರಲ್ ಗವರ್ಮೆಂಟ್ ಸೆಂಟ್ರಲ್ ಗವರ್ಮೆಂಟ್ ಈ ಎಲ್ಲ ಉತ್ಪಾದನಾಂಗಗಳನ್ನು ಗವರ್ಮೆಂಟೇ ನಿಯಂತ್ರಣ ಮಾಡುವಂಥದ್ದು ಗವರ್ಮೆಂಟೇ ಅದನ್ನು ಅಲೋಕೇಟ್ ಕೂಡ ಮಾಡುವಂಥದ್ದು ಟು ಡಿಫ್ರೆಂಟ್ ಇಕನಾಮಿಕ್ ಆಕ್ಟಿವಿಟೀಸ್ ಸೆಕೆಂಡ್ ಫೀಚರ್ ಈಸ್ ಸೋಷಿಯಲ್ ವೆಲ್ಫೇರ್ ಇಲ್ಲಿ ಸಾಮಾಜಿಕ ಕ್ಷೇಮಾಭ್ಯುದಯ ಅಥವಾ ಕಲ್ಯಾಣ ಅನ್ನುವಂಥದ್ದು ಜನರ ಕಲ್ಯಾಣ ಅನ್ನುವಂಥದ್ದಕ್ಕೆ ಈ ತರನಾದ ಅರ್ಥವ್ಯವಸ್ಥೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡುವಂಥದ್ದು ಸೋಷಿಯಲ್ ವೆಲ್ಫೇರ್ ಈಸ್ ಅ ಮೈನ್ ಮೋಟಿವ್ ನಾಟ್ ಪ್ರಾಫಿಟ್ ಪ್ರಾಫಿಟ್ ಅಲ್ಲ ಬದಲಾಗಿ ಸಾಮಾಜಿಕ ಕಲ್ಯಾಣ ಜನರ ಕ್ಷೇಮಾಭ್ಯುದಯವೇ ಇಲ್ಲಿ ಮುಖ್ಯವಾದ ಉದ್ದೇಶ ಆ್ಯಂಡ್ ಪ್ಲಾನಿಂಗ್ ಮೆಕ್ಯಾನಿಸಮ್ ಎಕ್ಸಿಸ್ಟ್ ಇನ್ ದಿಸ್ ಕೈಂಡ್ ಆಫ್ ಇಕಾನಮಿ ಸೊ ಹಿಯರ್ ಪ್ಲಾನಿಂಗ್ ಮೆಕ್ಯಾನಿಸಮ್ ಗೈಡ್ಸ್ ಆರ್ ಇಟ್ ಸಾಲ್ವ್ಸ್ ಡಿಫ್ರೆಂಟ್ ಇಕನಾಮಿಕ್ ಪ್ರಾಬ್ಲಮ್ಸ್ ಆರ್ ಸೆಂಟ್ರಲ್ ಪ್ರಾಬ್ಲಮ್ಸ್ ಲೈಕ್ ವಾಟ್ ಹೌ ಆ್ಯಂಡ್ ಫಾರ್ ಹೂಮ್ ಟು ಪ್ರೊಡ್ಯೂಸ್ ಇಲ್ಲಿ ಪ್ಲಾನಿಂಗ್ ಮೆಕ್ಯಾನಿಸಮ್ ಅಥವಾ ಪ್ಲಾನಿಂಗ್ ಅಥಾರಿಟಿ ಅನ್ನುವಂಥದ್ದು ಇದೆಯಲ್ಲ ಸೊ ಅದು ಏನನ್ನು ಉತ್ಪಾದಿಸಬೇಕು ಹೇಗೆ ಉತ್ಪಾದಿಸಬೇಕು ಮತ್ತು ಯಾರಿಗಾಗಿ ಉತ್ಪಾದಿಸಬೇಕು ಇದರ ಕುರಿತು ಡಿಸಿಷನನ್ನು ಮಾಡುವಂಥದ್ದು ಪ್ಲಾನಿಂಗ್ ಮೆಕ್ಯಾನಿಸಮ್ ಗವರ್ಮೆಂಟ್ ಒಂದು ಪ್ಲಾನನ್ನು ರೂಪಿಸುವಂಥದ್ದು ಸೊ ಆ ಪ್ಲಾನಿಗೆ ಒಂದಷ್ಟು ಉದ್ದೇಶಗಳಿರುವಂಥದ್ದು ಆ ಉದ್ದೇಶಗಳನ್ನು ಅಥವಾ ಗುರಿಗಳನ್ನು ಈಡೇರಿಸಲಿಕ್ಕೆ ಅಲ್ಲಿ ಬೇರೆ ಬೇರೆ ಆಕ್ಟಿವಿಟೀಸನ್ನು ಮಾಡುವಂಥದ್ದು ಸೊ ಹಾಗೆ ಡಿಫ್ರೆಂಟ್ ಇಕನಾಮಿಕ್ ಆಕ್ಟಿವಿಟೀಸನ್ನು ಕೈಗೊಳ್ಳುವಾಗ ಯಾವ ತರನಾದ ವಸ್ತುಗಳನ್ನು ಉತ್ಪಾದನೆ ಮಾಡುವಂಥದ್ದು ಉತ್ಪಾದನೆಯಲ್ಲಿ ಯಾವ ತಂತ್ರವನ್ನು ಬಳಸುವಂಥದ್ದು ಹಾಗೆಯೇ ಯಾರಿಗೋಸ್ಕರ ಉತ್ಪಾದನೆ ಮಾಡುವಂಥದ್ದು ಸೊ ಇದನ್ನು ಡಿಸೈಡ್ ಮಾಡುವಂಥದ್ದು ಪ್ಲಾನಿಂಗ್ ಮೆಕ್ಯಾನಿಸಮ್ ನೆಕ್ಸ್ಟ್ ಗವರ್ಮೆಂಟ್ ಆಲ್ಸೋ ಟೇಕ್ಸ್ ಡಿಸಿಷನ್ ಆನ್ ಕನ್ಸಂಪ್ಷನ್ ಪ್ರೊಡಕ್ಷನ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಸೊ ಅನುಭೋಗ ಉತ್ಪಾದನೆ ಹೂಡಿಕೆ ಇತ್ಯಾದಿ ವಿಷಯಗಳ ಮೇಲೆ ಎಷ್ಟು ಹೂಡಿಕೆ ಮಾಡಬೇಕು ಎಷ್ಟು ಪ್ರಮಾಣದಲ್ಲಿ ಉತ್ಪಾದನೆ ಮಾಡಬೇಕು ಮತ್ತು ಗ್ರಾಹಕರು ಅಂತ ಇದ್ದಾಗ ಸೊ ಯಾರಿಗೆ ಹೆಚ್ಚಾಗಿ ಇಂಪಾರ್ಟೆನ್ಸ್ ಕೊಡಬೇಕು ಅಂದರೆ ಅವರ ಲಿವಿಂಗ್ ಕಂಡೀಷನ್ಸನ್ನು ನೋಡಿಕೊಂಡು ಸೊ ಹೇಗೆ ಡಿಸಿಷನನ್ನು ಮಾಡಬೇಕು ಈ ರೀತಿ ಎಲ್ಲ ಯೋಚನೆಗಳನ್ನು ಡಿಸಿಷನನ್ನು ಮಾಡುವಂಥದ್ದು ಸರ್ಕಾರ ಮಾತ್ರ ಆ್ಯಂಡ್ ಇಟ್ ದರ್ ಈಸ್ ಗ್ರೇಟರ್ ಎಂಫಸಿಸ್ ಆರ್ ಗೌರ್ಮೆಂಟ್ ಗೀವ್ಸ್ ಇಂಪಾರ್ಟೆನ್ಸ್ ಟು ಹೆಲ್ತ್ ಎಜುಕೇಷನ್ ಆ್ಯಂಡ್ ಪವರ್ಟಿ ಆಲಿವಿಯೇಷನ್ ಆರ್ ಪವರ್ಟಿ ಇರಾಡಿಕೇಷನ್ ಸರ್ಕಾರವು ಆರೋಗ್ಯಕ್ಕೆ ಸಂಬಂಧಪಟ್ಟು ಅಥವಾ ಶಿಕ್ಷಣಕ್ಕೆ ಸಂಬಂಧಪಟ್ಟು ಅಥವಾ ಬಡತನ ನಿರ್ಮೂಲನಕ್ಕೆ ಸಂಬಂಧಪಟ್ಟು ಹೆಚ್ಚಿನ ಒತ್ತನ್ನು ಕೊಡುವಂಥದ್ದು ಈ ತರನಾದ ಅರ್ಥವ್ಯವಸ್ಥೆ ಎಲ್ಲ ವಿಷಯಗಳ ಮೇಲೆ ಹೆಚ್ಚು ಗಮನವನ್ನು ಹರಿಸುವಂಥದ್ದು ಸೊ ಇದು ಅದರ ಫೀಚರ್ಸನ್ನು ನಾವು ಹೇಳುದಿದ್ರೆ ದೆನ್ ಹೌ ಆಲ್ ದ ಡಿಫ್ರೆಂಟ್ ಇಕನಾಮಿಕ್ ಪ್ರಾಬ್ಲಮ್ಸ್ ಕ್ಯಾನ್ ಬಿ ಸಾಲ್ವ್ಡ್ ಇನ್ ದಿಸ್ ಕೈಂಡ್ ಆಫ್ ಇಕಾನಮಿ ದರ್ ಈಸ್ ಸೊಲ್ಯೂಷನ್ ಟು ಬೇಸಿಕ್ ಪ್ರಾಬ್ಲಮ್ಸ್ ಲೆಟ್ ಎಸ್ ಸಿ ಒನ್ ಬೈ ಒನ್ ಹೌ ಟು ಸಾಲ್ವ್ ವಾಟ್ ಟು ಪ್ರೊಡ್ಯೂಸ್ ಪ್ರಾಬ್ಲಮ್ ಹಿಯರ್ ದಿಸ್ ಇಕಾನಮಿ ಆರ್ ಹಿಯರ್ ಗವರ್ಮೆಂಟ್ ಪ್ರೊಡ್ಯೂಸಸ್ ಗೂಡ್ಸ್ ಓನ್ಲಿ ಫಾರ್ ದ ಸೊಸೈಟಿ ಗೂಡ್ಸ್ ವಿಚ್ ಆರ್ ವೆರಿ ಮಚ್ ಯೂಸ್ಫುಲ್ ಟು ಸೊಸೈಟಿ ಆರ್ ದೋಸ್ ಹೂ ಆರ್ ಪುವರ್ ಸೊ ದೇ ಆರ್ ಗೆಟಿಂಗ್ ಮೋರ್ ಗೂಡ್ಸ್ ನೆಕ್ಸ್ಟ್ ಹೌ ಟು ಪ್ರೊಡ್ಯೂಸ್ ಇಟ್ ಯೂಸಸ್ ಟೆಕ್ನಿಕ್ಸ್ ವಿಚ್ ಈಸ್ ಯೂಸ್ಫುಲ್ ಟು ಸೊಸೈಟಿ ಯೂಶ್ವಲಿ ದಿಸ್ ಕೈಂಡ್ ಆಫ್ ಇಕಾನಮಿ ಯೂಸಸ್ ಲೇಬರ್ ಇಂಟೆನ್ಸಿವ್ ಟೆಕ್ನಿಕ್ ಟು ಜನರೇಟ್ ಮೋರ್ ಆ್ಯಂಡ್ ಮೋರ್ ಎಂಪ್ಲಾಯ್ಮೆಂಟ್ ಸೊ ಎಲ್ಲವೂ ಕೂಡ ಸಮಾಜದ ಒಳಿತಿಗಾಗಿ ಕೆಲಸ ಮಾಡುವಾಗ ಮುಖ್ಯವಾಗಿ ಈ ಅರ್ಥವ್ಯವಸ್ಥೆಯಲ್ಲಿ ಸರ್ಕಾರವು ಶ್ರಮ ಆಧಾರಿತ ತಂತ್ರಜ್ಞಾನವನ್ನು ಬಳಕೆ ಮಾಡುವಂಥದ್ದು ಉತ್ಪಾದನೆಯಲ್ಲಿ ವೈ ಟು ಜನರೇಟ್ ಮೋರ್ ಆ್ಯಂಡ್ ಮೋರ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಹೆಚ್ಚೆಚ್ಚು ಉದ್ಯೋಗಾವಕಾಶಗಳನ್ನು ಸೃಷ್ಟಿ ಮಾಡುವ ದೃಷ್ಟಿಯಿಂದ ದೆನ್ ಫಾರ್ ಹೋಮ್ ಟು ಪ್ರೊಡ್ಯೂಸ್ ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್ ಹಿಯರ್ ಗವರ್ಮೆಂಟ್ ಪ್ರೊಡ್ಯೂಸಸ್ ಗೂಡ್ಸ್ ಫಾರ್ ಪುವರ್ ಪೀಪಲ್ ದೋಸ್ ಹೂ ಆರ್ ಸಫರಿಂಗ್ ಫ್ರಮ್ ಹಂಗರ್ ಮಾಲ್ ನ್ಯೂಟ್ರಿಷನ್ ಸೊ ಗವರ್ಮೆಂಟ್ ಕನ್ಸಿಡರ್ಸ್ ದೆಮ್ ಆ್ಯಂಡ್ ಪ್ರೊಡ್ಯೂಸಸ್ ಗೂಡ್ಸ್ ಫಾರ್ ದೆಮ್ ಸೊ ಮೇನ್ಲಿ ಸೋಷಿಯಲ್ ವೆಲ್ಫೇರ್ ಈಸ್ ಅ ಮೈನ್ ಮೋಟಿವ್ ಆಫ್ ಪ್ಲಾನ್ಡ್ ಇಕಾನಮಿ ಆರ್ ಸೋಷಿಯಲಿಸ್ಟ್ ಇಕಾನಮಿ ಸೊ ದಟ್ಸ್ ಅಬೌಟ್ ಸೆಂಟ್ರಲಿ ಪ್ಲಾನ್ಡ್ ಇಕಾನಮಿ ಸೊ ವಾಟ್ ಈಸ್ ದಿಸ್ ಸೆಂಟ್ರಲಿ ಪ್ಲಾನ್ಡ್ ಇಕಾನಮಿ ಇಫ್ ಇಕನಾಮಿಕ್ ಆಕ್ಟಿವಿಟೀಸ್ ಆರ್ ಕಂಟ್ರೋಲ್ಡ್ ಬೈ ಸೆಂಟ್ರಲ್ ಗವರ್ಮೆಂಟ್ ದೆನ್ ದಟ್ ಇಕಾನಮಿ ಈಸ್ ನೋನ್ ಆಸ್ ಸೆಂಟ್ರಲಿ ಪ್ಲಾನ್ಡ್ ಇಕಾನಮಿ ಆರ್ ಸೋಷಿಯಲಿಸ್ಟ್ ಇಕಾನಮಿ
Next, when we come to another kind of economy, that is market economy, or it is also known as capitalist economy. Capitalist economy. Here, who controls different economic activities? Here, different economic activities are controlled by private sector or private individuals. ಖಾಸಗಿ ವ್ಯಕ್ತಿಗಳು ಇಲ್ಲಿ ಬೇರೆ ಬೇರೆ ಆರ್ಥಿಕ ಚಟುವಟಿಕೆಗಳನ್ನು ನಿಯಂತ್ರಣ ಮಾಡ್ತಾರೆ. ಸಂಪನ್ಮೂಲಗಳ ಓನ್ ಮಾಡುವುದು, ಅದನ್ನು ಹಂಚಿಕೆ ಮಾಡುವ ಮುಖ್ಯ ಜವಾಬ್ದಾರಿ ಇಲ್ಲಿ ಖಾಸಗಿ ರಂಗ ಅಥವಾ ಖಾಸಗಿ ವ್ಯಕ್ತಿಗಳ ಕೈಯಲ್ಲಿ ಇರುವಂಥದ್ದು. ಈ ತರನಾದ ಅರ್ಥವ್ಯವಸ್ಥೆಗೆ ಸಪೋಸ್ ವಿ ಆರ್ ಗೋಯಿಂಗ್ ಟು ಗಿವ್ ಎಕ್ಸಾಂಪಲ್, ದೆನ್ ವಿ ಕ್ಯಾನ್ ಗಿವ್ ಎಕ್ಸಾಂಪಲ್ಸ್ ಲೈಕ್ USA, ಜಪಾನ್, ರಿಚ್ ಕಂಟ್ರೀಸ್, ಆಸ್ಟ್ರೇಲಿಯಾ ಎಕ್ಸೆಟ್ರಾ. ರಿಚ್ ಕಂಟ್ರೀಸ್ ಆರ್ ಎಕ್ಸಾಂಪಲ್ಸ್ ಫಾರ್ ದಿಸ್ ಮಾರ್ಕೆಟ್ ಇಕಾನಮಿ. ದೆನ್ ವಾಟ್ ಆರ್ ದ ಫೀಚರ್ಸ್ ಆಫ್ ಮಾರ್ಕೆಟ್ ಇಕಾನಮಿ ಆರ್ ಕ್ಯಾಪಿಟಲಿಸ್ಟ್ ಇಕಾನಮಿ? ಬಂಡವಾಳಶಾಹಿ ಅರ್ಥವ್ಯವಸ್ಥೆಯ ಮುಖ್ಯ ಲಕ್ಷಣಗಳನ್ನು ಹೇಳುವುದಿದ್ರೆ, ಹಿಯರ್ ಆಸ್ ಐ ಟೋಲ್ಡ್ ಯು ಅರ್ಲಿಯರ್, ಪ್ರೈವೇಟ್ ಪೀಪಲ್ ಓನ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್. ಸೊ ಇನ್ ದಾಟ್ ಇಕಾನಮಿ ಗವರ್ಮೆಂಟ್, ಹಿಯರ್ ಇಟ್ ಈಸ್ ಪ್ರೈವೇಟ್ ಪೀಪಲ್, ದೇ ಓನ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್, ಲ್ಯಾಂಡ್, ಲೇಬರ್ ಕ್ಯಾಪಿಟಲ್ ಆರ್ಗನೈಸೇಷನ್ ಎಕ್ಸೆಟ್ರಾ ಆರ್ ಇನ್ ದ ಹ್ಯಾಂಡ್ ಆಫ್ ಪ್ರೈವೇಟ್ ಪೀಪಲ್ ಆರ್ ಪ್ರೈವೇಟ್ ಇಂಡಿವಿಜುವಲ್ಸ್. ದೆನ್ ವಿಚ್ ಇಸ್ ದ ಮೇನ್ ಮೋಟಿವ್? ಸೊ ದೇ ವರ್ಕ್ ವಿತ್ ದ ಇಂಟೆನ್ಷನ್ ಆಫ್ ಅರ್ನಿಂಗ್ ಮೋರ್ ಪ್ರಾಫಿಟ್. ಪ್ರಾಫಿಟ್ ಈಸ್ ದ ಸೋಲ್ ಮೋಟಿವ್, ಪ್ರಾಫಿಟ್ ಈಸ್ ದ ಮೇನ್ ಮೋಟಿವ್. ಯಾವುದೇ ಕೆಲಸ ಮಾಡುವುದಿದ್ರೂ ಕೂಡ ಲಾಭದ ದೃಷ್ಟಿಯಿಂದ ಮಾಡುವಂಥದ್ದೇ ಖಾಸಗಿ ವ್ಯಕ್ತಿಗಳು. ಆದ ಕಾರಣ ಇಲ್ಲಿ ಪ್ರಾಫಿಟ್ ಅನ್ನುವಂಥದ್ದು ಮುಖ್ಯ ಧ್ಯೇಯವಾಗಿರುವಂಥದ್ದು. ದೆನ್ ಪ್ರೈಸ್ ಮೆಕ್ಯಾನಿಸಮ್ ಎಕ್ಸಿಸ್ಟ್. ಸೊ ಇನ್ ಅ ಮಾರ್ಕೆಟ್ ಎವ್ರಿಥಿಂಗ್ ಹ್ಯಾಸ್ ಪ್ರೈಸ್, ಎವ್ರಿಥಿಂಗ್ ಹ್ಯಾಸ್ ಪ್ರೈಸ್. ಪ್ರೈಸ್ ಆಕ್ಟ್ಸ್ ಆಸ್ ಇಂಡಿಕೇಟರ್ ಟು ಬೋತ್ ಪ್ರೊಡ್ಯೂಸರ್ಸ್ ಆ್ಯಂಡ್ ಬೈಯರ್ಸ್, ಆರ್ ಪ್ರೈಸ್ ಈಸ್ ಅ ಬ್ಯಾಲೆನ್ಸಿಂಗ್ ವೀಲ್ ಇನ್ ದ ಮಾರ್ಕೆಟ್. ಇಫ್ ದರ್ ಈಸ್ ಹೈ ಡಿಮಾಂಡ್ ಟು ಅ ಪರ್ಟಿಕ್ಯುಲರ್ ಕಮಾಡಿಟಿ, ದೆನ್ ಆಟೋಮೆಟಿಕಲಿ ಪ್ರೈಸ್ ಇನ್ಕ್ರೀಸಸ್. ಪ್ರೈಸ್ ಇನ್ಕ್ರೀಸಸ್, ಇಸ್ಂಟ್ ಇಟ್? ಇಟ್ ಇಂಡ್ಯೂಸಸ್ ಪ್ರೊಡ್ಯೂಸರ್ಸ್ ಟು ಪ್ರೊಡ್ಯೂಸ್ ಮೋರ್ ಆ್ಯಂಡ್ ಸೆಲ್ ಮೋರ್. ಇಫ್ ಮೋರ್ ಗೂಡ್ಸ್ ಸಪ್ಲೈಡ್ ಟು ಮಾರ್ಕೆಟ್, ಆಟೋಮೆಟಿಕಲಿ ಪ್ರೈಸ್ ಡಿಕ್ರೀಸಸ್. ಸೊ ಇನ್ ದಾಟ್ ವೇ ಪ್ರೈಸ್ ಆಕ್ಟ್ಸ್ ಆಸ್ ಬ್ಯಾಲೆನ್ಸಿಂಗ್ ವೀಲ್ ಇನ್ ದ ಮಾರ್ಕೆಟ್. ಸೊ ದಟ್ ಪ್ರೈಸ್ ಈಸ್ ಡಿಟರ್ಮಿನ್ಡ್ ಬೈ ಟೂ ಮಾರ್ಕೆಟ್ ಫೋರ್ಸಸ್ ಕಾಲ್ಡ್ ಡಿಮಾಂಡ್ ಆ್ಯಂಡ್ ಸಪ್ಲೈ. ಡಿಮಾಂಡ್ ಆ್ಯಂಡ್ ಸಪ್ಲೈ. ಇಫ್ ದರ್ ಈಸ್ ಎನಿ ಇಂಬ್ಯಾಲೆನ್ಸ್, ದೆನ್ ಅ ಪ್ರೈಸ್ ಮೆಕ್ಯಾನಿಸಮ್ ಇಟ್ ಮೇಕ್ಸ್ ಅಡ್ಜಸ್ಟ್ಮೆಂಟ್. ನೆಕ್ಸ್ಟ್ ಒನ್ ಈಸ್ ಮಾರ್ಕೆಟ್ ಮೆಕ್ಯಾನಿಸಮ್. ಮಾರ್ಕೆಟ್ ಮೆಕ್ಯಾನಿಸಮ್, ಮಾರುಕಟ್ಟೆ ಯಾಂತ್ರಿಕತೆ, ಬೆಲೆ ಯಾಂತ್ರಿಕತೆ, ಮಾರುಕಟ್ಟೆ ಯಾಂತ್ರಿಕತೆ. ಮಾರುಕಟ್ಟೆ ಅಂತ ಹೇಳಿದ್ರೇನು? ಇಟ್ ಈಸ್ ನಥಿಂಗ್ ಬಟ್ ಸೆಟ್ ಆಫ್ ಅರೇಂಜ್ಮೆಂಟ್ಸ್ ವೇರ್ ಇಕನಾಮಿಕ್ ಏಜೆಂಟ್ಸ್ ಫ್ರೀಲಿ ಎಕ್ಸ್ಚೇಂಜ್ ದೇರ್ ಎಂಡೋಮೆಂಟ್ಸ್ ಆರ್ ಪ್ರೊಡಕ್ಟ್ಸ್ ವಿತ್ ಈಚ್ ಅದರ್. ಇಕನಾಮಿಕ್ ಏಜೆಂಟ್ಸ್ ಅಂತ ಹೇಳಿದ್ರೆ ಇಲ್ಲಿ ಆರ್ಥಿಕ ಪ್ರತಿನಿಧಿಗಳು ಅಂತ ಕರಿತೇವೆ. ಸೊ ಪ್ರತಿನಿಧಿಗಳು ಬೇರೆ ಯಾರು ಅಲ್ಲ, ಮಾರಾಟಗಾರರು ಮತ್ತು ಕೊಳ್ಳುವವರು, ಬೈಯರ್ಸ್ ಮತ್ತು ಸೆಲ್ಲರ್ಸ್. ಅವರು ಯಾವ ರೀತಿ ಸರಕುಗಳನ್ನು ಸೇವೆಗಳನ್ನು ಮಾರಾಟ ಮಾಡ್ತಾರೆ ಒಂದು ಪರ್ಟಿಕ್ಯುಲರ್ ವ್ಯವಸ್ಥೆಯಲ್ಲಿ, ಅರೇಂಜ್ಮೆಂಟಲ್ಲಿ. ಸೊ ಅದು ಒಂದು ನಿಗದಿತ ಸ್ಥಳವೇ ಆಗಬೇಕಾಗಿಲ್ಲ. ಅವರು ಮಾಡರ್ನ್ ಡಿವೈಸಸ್ ಅಂದರೆ ಟೆಲಿಫೋನ್ ಮೂಲಕವೂ ಕಾಂಟ್ಯಾಕ್ಟ್ ಆಗ್ಬೋದು, ಕಮ್ಯುನಿಕೇಟ್ ಆಗ್ಬೋದು, ಅಥವಾ ಆನ್ಲೈನ್ ಮೂಲಕವೂ ಕೂಡ ಈಗ ಬಿಸ್ನೆಸ್ ನಡೆಯುವಂಥದ್ದನ್ನು ನಾವು ನೋಡ್ತೇವೆ. ಸೊ ಅದರಲ್ಲಿ ನೇರವಾದ ಒಂದು ಕಾಂಟ್ಯಾಕ್ಟೇ ಇರಬೇಕು ಅಂತ ಏನು ಇಲ್ಲ. ಸೊ ಮಾರ್ಕೆಟ್ ಮೆಕ್ಯಾನಿಸಮ್, ಮಾರ್ಕೆಟ್ ಅಂತ ಹೇಳಿದರೆ ಅಲ್ಲಿ ನಾವು ಇಮಿಡಿಯೇಟ್ ಆಗಿ ಹೇಳುವಂಥದ್ದು ಬೈಯರ್ಸ್ ಮತ್ತು ಸೆಲ್ಲರ್ಸ್ ಆರ್ ಡಿಮಾಂಡ್ ಆ್ಯಂಡ್ ಸಪ್ಲೈ. ಮಾರ್ಕೆಟ್ ಮೆಕ್ಯಾನಿಸಮ್ ಎಕ್ಸಿಸ್ಟ್. ಸೊ ಇನ್ ದಿಸ್ ಕೈಂಡ್ ಆಫ್ ಇಕಾನಮಿ ಮಾರ್ಕೆಟ್ ಮೆಕ್ಯಾನಿಸಮ್ ಎಕ್ಸಿಸ್ಟ್. ಸೊ ಇನ್ ಮಾರ್ಕೆಟ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಆರ್ ಸೋಲ್ಡ್, ಬೈಯರ್ಸ್ ಆ್ಯಂಡ್ ಸೆಲ್ಲರ್ಸ್ ದೇ ಮೀಟ್, ದೇ ಬೈ ಆ್ಯಂಡ್ ಸೆಲ್. ಪ್ರೈಸ್ ಆಕ್ಟ್ಸ್ ಆಸ್ ಇಂಡಿಕೇಟರ್ ಟು ಬೋತ್ ಬೈಯರ್ಸ್ ಆ್ಯಂಡ್ ಸೆಲ್ಲರ್ಸ್ ಆ್ಯಂಡ್ ಇಟ್ ವರ್ಕ್ಸ್ ಆಸ್ ಬ್ಯಾಲೆನ್ಸಿಂಗ್ ವೀಲ್. ನೆಕ್ಸ್ಟ್, ಹೌ ಟು ಸಾಲ್ವ್ ಬೇಸಿಕ್ ಪ್ರಾಬ್ಲಮ್ಸ್. ಸೊ ಇನ್ ದಿಸ್ ಕೈಂಡ್ ಆಫ್ ಇಕಾನಮಿ ವಾಟ್ ಟು ಪ್ರೊಡ್ಯೂಸ್ ಬೇಸಿಕ್ ಪ್ರಾಬ್ಲಮ್ ಕ್ಯಾನ್ ಬಿ ಸಾಲ್ವ್ಡ್ ಆನ್ ದ ಬೇಸಿಸ್ ಆಫ್ ಡಿಮಾಂಡ್ ಆ್ಯಂಡ್ ಪ್ರಾಫಿಟ್. ಇಫ್ ದರ್ ಈಸ್ ಹೈ ಡಿಮಾಂಡ್ ಟು ಅ ಪರ್ಟಿಕ್ಯುಲರ್ ಕಮಾಡಿಟಿ, ಪ್ರೊಡ್ಯೂಸರ್ಸ್ ಪ್ರೊಡ್ಯೂಸ್ ಸಚ್ ಗೂಡ್ಸ್ ವಿಚ್ ಶುಡ್ ಬ್ರಿಂಗ್ ಮೋರ್ ಇನ್ಕಮ್ ಟು ದೆಮ್, ದೆನ್ ಓನ್ಲಿ ದೇ ಕ್ಯಾನ್ ಅರ್ನ್ ಪ್ರಾಫಿಟ್. ಸೊ ದೇರ್ ಕಾನ್ಸಂಟ್ರೇಷನ್ ಈಸ್ ಮೇನ್ಲಿ ಆನ್ ಕಮಾಡಿಟಿ ವಿಚ್ ಹ್ಯಾಸ್ ಹೈ ಡಿಮಾಂಡ್ ಟು ಅರ್ನ್ ಮೋರ್ ಪ್ರಾಫಿಟ್.
Next, how to produce? They use least cost technology. To produce goods and services, least cost technology can be preferred in this kind of economy. They always try to keep cost minimum and thereby to produce goods on larger scale with the intention of earning more profit. Then, for whom to produce? For whom to produce? If we say all these points in the sense, they usually produce for rich people. Poor people are often ignored. Whose purchasing power is more, who can afford higher price, they produce goods for them, usually rich people. So these are the solution to basic problems in market economy, where economic activities are controlled by private sector or private individuals. Next, third one is mixed economy, Mishra Arthikate. So where economic activities are controlled both by public and private sector, both by public or government and private sector, both government and private function in this kind of economy to take major decision or to undertake different economic activities. To give example, we can give our country India and Pakistan. So this kind of countries we can give as example. So in reality all economies are a mixed economy. In reality, all economies are a mixed economy. So this one is important for your exam for 1 mark. In reality, all economies are dash economies. All economies are mixed economy. Already you have learned this one. So that's about mixed economy, where economic activities are controlled both by public and private sector, or government and private sector. Next concept is positive and normative economics. Vastavika mattu madarya arthashastra. Idu nimige 2 marks ge baruvantaha concept. So nani idikkinta munche explain madidantaha organization of economic activities with the centrally planned economy, market economy, mixed economy, idralli nimige 4 marks na question annu neevu expect madabodu. Let us see this one. What is this positive economics? What is normative economics? So, arthavyavasthe anta heluvaga bere bere aarthika chatuvatikegalanna kaigolluvaga aarthika samasyegalu udbhava aguvantadu samanya. So, aa reethi samasyegalu udbhava aguvantadu adikke yav reethi solution anna find out maduvantadu idanella policy makers martha iruvantadu. ಸೊ ಎರಡೂ ದೃಷ್ಟಿಯಲ್ಲಿಯೂ ಕೂಡ ನಾವು ಎಕನಾಮಿಕ್ಸ್ ಅನ್ನ ಸ್ಟಡಿ ಮಾಡಬಹುದು. ಎಕನಾಮಿಕ್ಸ್ ಬೇರೆ ಬೇರೆ ಎಕನಾಮಿಕ್ ಯಾವುದನ್ನ ಸಂಗತಿಗಳನ್ನ ಸ್ಟಡಿ ಮಾಡುವಂಥದ್ದು ಒಂದು ಪಾಸಿಟಿವ್ ಆಸ್ಪೆಕ್ಟ್ ಅಲ್ಲಿಯೂ ನೋಡುವಂಥದ್ದು, ಇನ್ನೊಂದು ನಾರ್ಮೇಟಿವ್ ಆಸ್ಪೆಕ್ಟ್ ಅಲ್ಲಿಯೂ ಸ್ಟಡಿ ಮಾಡುವಂಥದ್ದು. ಸೊ ವಾಟ್ ಈಸ್ ದಿಸ್ ಪಾಸಿಟಿವ್ ಅಂಡ್ ನಾರ್ಮೇಟಿವ್ ಎಕನಾಮಿಕ್ಸ್? ಸೊ ಪಾಸಿಟಿವ್ ಎಕನಾಮಿಕ್ಸ್ ಈಸ್ ನಥಿಂಗ್ ಬಟ್ ಸ್ಟಡಿ ಆಫ್ ವಾಟ್ ಈಸ್ ಅಂಡ್ ವಾಟ್ ವಾಸ್ ಅಂಡರ್ ಗಿವನ್ ಸೆಟ್ ಆಫ್ ಸರ್ಕಮ್ಸ್ಟಾನ್ಸಸ್. ಒಂದು ನಿರ್ದಿಷ್ಟ ಸನ್ನಿವೇಶದಲ್ಲಿ ಅರ್ಥವ್ಯವಸ್ಥೆಯಲ್ಲಿ ಏನು ಆಗಿದೆ ಹಾಗೇನೆ ಏನಾಗಿತ್ತು ಈ ರೀತಿ ಆರ್ಥಿಕ ಸಂಗತಿಗಳನ್ನು ಸ್ಟಡಿ ಮಾಡೋದಕ್ಕೆ ನಾವು ಪಾಸಿಟಿವ್ ಇಕನಾಮಿಕ್ಸ್ ಅಂತ ಕರೆಯುವಂಥದ್ದು. ಎಕ್ಸಾಂಪಲ್ ಕೊಡ್ತೇನೆ. ವಾಟ್ ಈಸ್ ದಿಸ್ ನಾರ್ಮೇಟಿವ್ ಇಕನಾಮಿಕ್ಸ್? ಇಟ್ ಈಸ್ ನಥಿಂಗ್ ಬಟ್ ದ ಸ್ಟಡಿ ಆಫ್ ವಾಟ್ ಆಟ್ ಟು ಬಿ, ಹೇಗಿರಬೇಕು, ಈ ಕುರಿತಾಗಿ ಸ್ಟಡಿ ಮಾಡುವಂಥದ್ದು ನಾರ್ಮೇಟಿವ್ ಇಕನಾಮಿಕ್ಸ್. ಫಾರ್ ಎಕ್ಸಾಂಪಲ್ ಪವರ್ಟಿ, that is the serious problem. So what is poverty? What are the main causes of poverty? What are the effects of poverty? Adu baruvantadu positive economics alli. Is there any solution or measure to solve or programs to solve poverty? Ee badatana anuvantha samasyeyanna hogaladislikke enadru kramagalu idiya athava yavade parihara idiya? ಸೊ ಈ ಭಾಗವನ್ನು ಸ್ಟಡಿ ಮಾಡುವಂಥದ್ದು ನಾರ್ಮೇಟಿವ್ ಇಕನಾಮಿಕ್ಸ್. ಸೊ ಹೇಗಿದೆ, ಏನಾಗಿತ್ತು, ಏನಾಗಿದೆ ವಿಷಯಗಳನ್ನು ಇದ್ದ ಹಾಗೆ ಸ್ಟಡಿ ಮಾಡುವಂಥದ್ದನ್ನು ನಾವು ಪಾಸಿಟಿವ್ ಅಥವಾ ವಾಸ್ತವಿಕ ಅರ್ಥಶಾಸ್ತ್ರ ಅಂತ ಕರಿತೇವೆ. ವಾಟ್ ಶುಡ್ ಬಿ ಡನ್, ವಾಟ್ ಶುಡ್ ನಾಟ್ ಬಿ ಡನ್, ವಾಟ್ ಈಸ್ ಗುಡ್, ವಾಟ್ ಈಸ್ ಬ್ಯಾಡ್ ಫಾರ್ ಅನ್ ಇಕಾನಮಿ,
ವಾಟ್ ಆಟ್ ಟು ಬಿ ಹೇಗಿರಬೇಕು, ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅರ್ಥವ್ಯವಸ್ಥೆಗೆ, ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರ್ದು. ಸೊ ಈ ರೀತಿಯ ಸ್ಟಡಿ ಇದೆಯಲ್ಲ ಮಾಡುವಂಥದ್ದು, ಅದನ್ನು ನಾರ್ಮೇಟಿವ್ ಎಕನಾಮಿಕ್ಸ್ ಪಾಲಿಸಿ ಮೇಕರ್ಸ್ ಅಥವಾ ಎಕನಾಮಿಸ್ಟ್ ಎರಡೂ ರೀತಿಯಾದ ಸ್ಟಡಿಯನ್ನು ಕೂಡ ಮಾಡ್ತಾರೆ. ಸಮಸ್ಯೆ ಇದ್ದರೆ ಅದನ್ನು ತುಂಬ ಡಿಸ್ಕ್ರಿಪ್ಟಿವ್ ಆಗಿಯೂ ವರ್ಣಾತ್ಮಕವಾಗಿಯೂ ಸ್ಟಡಿ ಮಾಡ್ತಾರೆ, ಜೊತೆಗೆ ಆ ಸಮಸ್ಯೆಯ ತೀವ್ರತೆಯನ್ನು ಕಂಡು ಅದಕ್ಕೆ ಸೊಲ್ಯೂಷನನ್ನು ಕೊಡುವಂಥದ್ದನ್ನು ಮಾಡ್ತಾರೆ. ಸೊ ಎರಡೂ ಆ್ಯಂಗಲಲ್ಲಿಯೂ ಕೂಡ ಎಕನಾಮಿಕ್ಸ್ ಸ್ಟಡಿ ಮಾಡುವಾಗ ವಿ ಶುಡ್ ಡಿಸ್ಕಸ್ ಪಾಸಿಟಿವ್ ಆ್ಯಂಡ್ ನಾರ್ಮೇಟಿವ್ ಎಕನಾಮಿಕ್ಸ್. ಎಕನಾಮಿಕ್ಸ್ ಈಸ್ ಬೋತ್ ಪಾಸಿಟಿವ್ ಆ್ಯಂಡ್ ನಾರ್ಮೇಟಿವ್ ಅಂತ. ಸೊ ಸಪೋಸ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಪಾಸಿಟಿವ್ ಆ್ಯಂಡ್ ನಾರ್ಮೇಟಿವ್. ನಿಮಗೆ ಅದರ ಮೀನಿಂಗಲ್ಲೇ ಗೊತ್ತಾಗಿರ್ಬೋದು. ಈಗ ಫಾರ್ ಎಕ್ಸಾಂಪಲ್ ನಾವು ಪಾಪ್ಯುಲೇಷನ್, ಈಗ ಪಾಪ್ಯುಲೇಷನ್ ಈಸ್ ಗ್ರೋಯಿಂಗ್ ರ್ಯಾಪಿಡ್ಲಿ ಇಸ್ಂಟ್ ಇಟ್. ಸೊ ವಾಟ್ ಆರ್ ದ ಕಾಸಸ್ ಆಫ್ ಓವರ್ ಪಾಪ್ಯುಲೇಷನ್, ವಾಟ್ ಆರ್ ದ ಇಫೆಕ್ಟ್ಸ್ ಆಫ್ ಓವರ್ ಪಾಪ್ಯುಲೇಷನ್. ಸೊ ಅದಷ್ಟು ಭಾಗ ನಾವು ಸ್ಟಡಿ ಮಾಡೋದು. ವಿಷಯವನ್ನು ಇದ್ದ ಹಾಗೆ, ಸೊ ಪಾಪ್ಯುಲೇಷನ್ ಹೇಗಿದೆ, ಹೇಗೆ ಹೆಚ್ಚಳ ಆಗ್ತಿದೆ, ಅದಕ್ಕೆ ಕಾರಣ ಏನು, ವಿಷಯವನ್ನು ಇದ್ದ ಹಾಗೆ ಸ್ಟಡಿ ಮಾಡುವಂಥದ್ದು. ಹಾಂ, ಆರ್ಥಿಕ ಸಂಗತಿಗಳನ್ನು ಇದ್ದ ಹಾಗೆ ಸ್ಟಡಿ ಮಾಡುವಂಥದ್ದು ಅನ್ನು ನಾವು ಪಾಸಿಟಿವ್ ಎಕನಾಮಿಕ್ಸ್ ಅಂತ ಕರೆಯುವಂಥದ್ದು. ಸೊ ಹೀಗೆ ಪಾಪ್ಯುಲೇಷನ್ ಮುಂದುವರೆದ್ರೆ ಮುಂದೊಂದು ದಿವಸ ಓವರ್ ಪಾಪ್ಯುಲೇಷನ್ ಪ್ರಾಬ್ಲಮ್ ಆಗ್ಬೋದು, ಅದನ್ನು ತಡೆಗಟ್ಟದಿದ್ದರೆ ಇಡೀ ಆರ್ಥಿಕತೆಯೇ ಅಲ್ಲೋಲ ಕಲ್ಲೋಲ ಆಗ್ಬೋದು, ಜನರು ತುಂಬ ಬೇರೆ ಬೇರೆ ಅಗತ್ಯಗಳನ್ನು ಈಡೇರಿಸ್ಲಿಕ್ಕೆ ಆಗದೆ ಕಷ್ಟ ಪಡ್ಬೋದು. ಸೊ ಇದಕ್ಕೆ ಸೊಲ್ಯೂಷನ್ ಏನು, ಏನಾದರೂ ಮೆಷರ್ಸನ್ನು ಫೈಂಡ್ ಔಟ್ ಮಾಡ್ಬೋದಾ ಎಕನಾಮಿಸ್ಟ್ ಪಾಲಿಸಿ ಮೇಕರ್ಸ್, ಅದಕ್ಕೆ ಪ್ರಾಪರ್ ಸೊಲ್ಯೂಷನನ್ನು ಕೂಡ ಫ್ಯಾಮಿಲಿ ಪ್ಲಾನಿಂಗ್ ಅನ್ನುವಂಥದ್ದು ಅದಕ್ಕೆ ಬೆಸ್ಟ್ ಸೊಲ್ಯೂಷನ್ ಅಂತ ಕೊಟ್ಟರೆ. ಸೊ ಅದನ್ನು ಮುಂದಿನ ದಿನಗಳಲ್ಲಿ ಆ ರೀತಿಯ ಕ್ರಮಗಳನ್ನು ಕೈಗೊಳ್ಳದಿದ್ರೆ ಡೆಫಿನೆಟ್ಲಿ ಒನ್ ಡೇ ವಿ ವಿಲ್ ಫೇಸ್ ಓವರ್ ಪಾಪ್ಯುಲೇಷನ್ ಪ್ರಾಬ್ಲಮ್, ಬೈ ದಟ್ ಅದರ್ ಪ್ರಾಬ್ಲಮ್ಸ್, ಪವರ್ಟಿ, ಅನ್ಎಂಪ್ಲಾಯ್ಮೆಂಟ್, ಸೋ ಮೆನಿ ಅದರ್ ಪ್ರಾಬ್ಲಮ್ಸ್ ಅರೈಸ್. ಇಟ್ ಶುಡ್ ನಾಟ್ ಹ್ಯಾಪನ್. ವಾಟ್ ಶುಡ್ ಬಿ ಡನ್, ವಾಟ್ ಶುಡ್ ನಾಟ್ ಬಿ ಡನ್. ಸೊ ಹೇಗೆ ಯಾವ್ದಿರಬೇಕು, ಯಾವ್ದಿರಬಾರ್ದು, ಯಾವ್ದನ್ನು ಮಾಡಬೇಕು, ಯಾವ್ದನ್ನು ಮಾಡಬಾರ್ದು, ಈ ರೀತಿಯ ಸ್ಟಡಿ ಮಾಡುವಂಥದ್ದು. ಸೊ ಡಿಫ್ರೆನ್ಸ್ ಅನ್ನು ಹೇಳುವಂಥದ್ದು. ಸೊ ಆಸ್ ಐ ಟೋಲ್ಡ್ ಯು, ಪಾಸಿಟಿವ್ ಎಕನಾಮಿಕ್ಸ್ ಇಸ್ ನಥಿಂಗ್ ಬಟ್ ವಾಟ್ ಈಸ್ ಆ್ಯಂಡ್ ವಾಟ್ ವಾಸ್, ಸ್ಟಡಿ ಆಫ್ ವಾಟ್ ಈಸ್ ವಾಟ್ ವಾಸ್. ನಾರ್ಮೇಟಿವ್ ಎಕನಾಮಿಕ್ಸ್ ಮೀನ್ಸ್ ಸ್ಟಡಿ ಆಫ್ ವಾಟ್ ಆಟ್ ಟು ಬಿ, ಹೇಗಿರಬೇಕು ಅನ್ನುವಂಥದ್ದನ್ನು ಸ್ಟಡಿ ಮಾಡಿದೆ. ವಾಟ್ ಟು ಬಿ ಅಲ್ಲ, ವಾಟ್ ಟು ಬಿ ಅಲ್ಲ, ವಾಟ್ ಓ ಯು ಜಿ ಹೆಚ್ ಟಿ, ವಾಟ್ ಆಟ್ ಟು ಬಿ. ಎಕ್ಸಾಮಿಗೆ ಬರೆದಿದ್ದೀರಿ ಕೆಲವು ಮಕ್ಕಳು, ತಪ್ಪು ಬರೆದಿದ್ದಾರೆ, ಅದಕ್ಕೆ ನಾನು ಹೇಳಿರೋದು. ನೆಕ್ಸ್ಟ್ ಒನ್, ಫಂಕ್ಷನಿಂಗ್ ಆಫ್ ಮೆಕ್ಯಾನಿಸಮ್, ಫಂಕ್ಷನಿಂಗ್ ಆಫ್ ಮೆಕ್ಯಾನಿಸಮ್. ಸೊ ಆರ್ಥಿಕ ಕಾರ್ಯತಂತ್ರಗಳು ಯಾವ ರೀತಿ ಕಾರ್ಯನಿರ್ವಹಣೆಯನ್ನು ಮಾಡುವಂಥದ್ದು, ಹೇಗೆ ಅದು ಕೆಲಸ ಮಾಡ್ತಾ ಇದೆ, ಅದನ್ನು ಇದ್ದ ಹಾಗೆ ಹೇಳುವಂಥದ್ದು ಪಾಸಿಟಿವ್. ಅದೇ ಆರ್ಥಿಕ ಕಾರ್ಯತಂತ್ರಗಳ ಮೌಲ್ಯಮಾಪನ ಮಾಡುವಂಥದ್ದು, ಇಟ್ ಇವ್ಯಾಲ್ಯುವೇಟ್ಸ್ ದ ಮೆಕ್ಯಾನಿಸಮ್, ಮೌಲ್ಯಮಾಪನ ಮಾಡೋದು, ಸರಿ ತಪ್ಪನ್ನು ಐಡೆಂಟಿಫೈ ಮಾಡಿ ಸೊಲ್ಯೂಷನ್ ಅನ್ನು ಕೊಡುವಂಥದ್ದು, ದಟ್ ಈಸ್ ನಾರ್ಮೇಟಿವ್ ಎಕನಾಮಿಕ್ಸ್. ದೆನ್ ದಿಸ್ ಒನ್ ಈಸ್ ಡಿಸ್ಕ್ರಿಪ್ಟಿವ್, ಇದು ವಿವರಣಾತ್ಮಕವಾಗಿರುವಂಥದ್ದು. ದಿಸ್ ಒನ್ ಈಸ್ ಪ್ರಿಸ್ಕ್ರಿಪ್ಟಿವ್, ಸೊ ಅದು ಯಾವುದೋ ಒಂದು ಪರ್ಟಿಕ್ಯುಲರ್ ಸಮಸ್ಯೆಗೆ ಸೊಲ್ಯೂಷನ್ ಅನ್ನು ಕೊಡುವ ದೃಷ್ಟಿಯಿಂದ ಯೋಚನೆ ಮಾಡುವಂಥದ್ದು, ದಟ್ ಈಸ್ ಪ್ರಿಸ್ಕ್ರಿಪ್ಟಿವ್. ಸೊ ಇನ್ ಪಾಸಿಟಿವ್ ಎಕನಾಮಿಕ್ಸ್ ದರ್ ಈಸ್ ನೋ ವ್ಯಾಲ್ಯೂ ಜಜ್ಮೆಂಟ್, ಯಾವುದೇ ರೀತಿ ಇಲ್ಲಿ ಮೌಲ್ಯದ ಯಾವುದನ್ನು ನಿರ್ಣಯವನ್ನು ಮಾಡುವುದಿಲ್ಲ, ಅಂದರೆ ಸಮಸ್ಯೆಗೆ ಸೂಕ್ತ ಪರಿಹಾರವನ್ನು ಕಂಡುಕೊಳ್ಳುವುದಿಲ್ಲ. ಇಟ್ ಪಾಸಸ್ ವ್ಯಾಲ್ಯೂ ಜಜ್ಮೆಂಟ್, ಇಲ್ಲಿ ಮೌಲ್ಯಯುತವಾದ ನಿರ್ಣಯವನ್ನು ಅಂಗೀಕಾರ ಮಾಡಲಾಗುವಂಥದ್ದು ಇಲ್ಲಿ ನಾರ್ಮೇಟಿವ್ ಎಕನಾಮಿಕ್ಸ್ ಅಲ್ಲಿ. ಸೊ ಇಟ್ ಪಾಸಸ್ ವ್ಯಾಲ್ಯೂ ಜಜ್ಮೆಂಟ್, ದರ್ ಈಸ್ ನೋ ಸಚ್ ವ್ಯಾಲ್ಯೂ ಜಜ್ಮೆಂಟ್ ಇನ್ನ ಪಾಸಿಟಿವ್ ಎಕನಾಮಿಕ್ಸ್, ಬಿಕಾಸ್ ಇಟ್ ಸ್ಟಡೀಸ್ ಎಕನಾಮಿಕ್ ಥಿಂಗ್ಸ್ ಆಸ್ ದೇ ಆರ್ ಆಸ್ ಇಟ್ ಈಸ್. ವಿಷಯಗಳು ಇದ್ದ ಹಾಗೆ ಸ್ಟಡಿ ಮಾಡುವಂಥದ್ದು, ಹೇಗಿದೆಯೋ ಅದನ್ನು ಹಾಗೆಯೇ ಸ್ಟಡಿ ಮಾಡುವಂಥದ್ದನ್ನು ನಾವು ಪಾಸಿಟಿವ್ ಎಕನಾಮಿಕ್ಸ್ ಅಂತ ಕರಿತೇವೆ. ಸೊ ದಟ್ ಈಸ್ ಅಬೌಟ್ ಪಾಸಿಟಿವ್ ಆ್ಯಂಡ್ ನಾರ್ಮೇಟಿವ್ ಎಕನಾಮಿಕ್ಸ್. ಸೊ ದಿಸ್ ಕಾನ್ಸೆಪ್ಟ್ ಈಸ್ ಇಂಪಾರ್ಟೆಂಟ್ ಫಾರ್ 2 ಮಾರ್ಕ್ಸ್. ಹೋಪ್ ದೀಸ್ 2 ಕಾನ್ಸೆಪ್ಟ್ಸ್ ಆರ್ ಕ್ಲಿಯರ್ ಟು ಯು. ಥ್ಯಾಂಕ್ ಯು.